नानु मोनिका माय मूवी बजार ना फिल्मी अपडेट येन तंता नोड़ बने ಹೇಳೋಕೆ ಬರ್ತಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ನಟಿ ಕೃಷ್ಣಾ ಪಾಂಡ ಹಾಗೂ ನಟ ಮತ್ತು ಕೃಷಿಕ ಕಿಶೋರ್. ಬಿಗ್ ಬಾಸ್ ನಲ್ಲಿ ತಮ್ಮ ಪೆದ್ದು ಸ್ವಭಾವದಿಂದಲೇ ಎಲ್ರಿಗೂ ಇಷ್ಟ ಆಗಿರುವಂತಹ ನಟಿ ಕೃಷ್ಣಾ ಪಾಂಡ ಕನ್ನಡಕ್ಕಾಗಿ ವಂದನಾವತಿ ಅಂತ ಹೇಳಿದ್ರು. ಈಗ ರಿವಾನ್ ವಿಕ್ರಮ್ ಆಕ್ಷನ್ ಕಟ್ ಹೇಳ್ತಿರುವಂತಹ ಐದು ಅನ್ನೋ ಕನ್ನಡ ಚಿತ್ರದಲ್ಲಿ ಇವರು ಜರ್ನಲಿಸ್ಟ್ ರೋಲ್ ಪ್ಲೇ ಮಾಡ್ತಾರಂತೆ. ಹಾಗೆ ನಟ ಮತ್ತು ಕೃಷಿಕ ಕನ್ನಡದ ಹೆಮ್ಮೆಯ ನಟ ಅಂತಾನೆ ಹೇಳಬಹುದಾದ ಕಿಶೋರ್ ಇದರಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾರಂತೆ. ಒಂದ್ ಕಡೆ ಪೊಲೀಸ್ ಅಧಿಕಾರಿ, ಇನ್ನೊಂದ್ ಕಡೆ ಜರ್ನಲಿಸ್ಟ್. ಸೊ ಇವರಿಬ್ಬರ ಮಧ್ಯ ಕತೆ ಹೇಗೆ ಹೋಗುತ್ತೆ ಅನ್ನೋದನ್ನ ಫಿಲ್ಮ್ ಟೀಮ್ ಇನ್ನು ಕೂಡ ಬಿಟ್ಕೊಟ್ಟಿಲ್ಲ. ಇದೇನಾದ್ರೂ ಗೌರಿ ಲಂಕೇಶ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಚಿತ್ರ ಆಗುತ್ತಾ ಅನ್ನೋದು ಈಗ ಫ್ಯಾನ್ಸ್ ಅಲ್ಲಿ ಮೂಡಿರೋ ಕ್ವೆಶನ್. ಕೋಟ್ಯಾರು ಕೋಟಿ ಅಭಿಮಾನಿಗಳ ಪ್ರಾರ್ಥನೆ ದೇವರಿಗೆ ಕೇಳಿಸಲೇ ಇಲ್ಲ, ಎಷ್ಟೋ ಪೂಜೆ ಪುರಸ್ಕಾರಗಳು ಫಲವನ್ನ ಕೊಡಲೇ ಇಲ್ಲ. ಗಾನಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ. ಇತ್ತೀಚೆಗಷ್ಟೇ ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದ ಎಸ್ ಪಿ ಬಿ ಸಂಪೂರ್ಣವಾಗಿ ಗುಣಮುಖರಾಗಿದ್ರು, ಹಾಗೆ ಆಸ್ಪತ್ರೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಮಧ್ಯಾಹ್ನ ಕಾರ್ಡಿಯಾಕ್ ರೆಸ್ಪಿರೇಟರಿ ಅರೆಸ್ಟ್ ಆಗಿದ್ದು ಅವರು ತಮ್ಮ ಕೊನೆಯುಸಿರನ್ನ ಎಳೆದಿದ್ದಾರೆ. ಅವರು ಕೇವಲ ಅವರ ಕುಟುಂಬದವರನ್ನ ಅನಾಥರನ್ನಾಗಿಸಿಲ್ಲ, ಇಡೀ ಭಾರತೀಯ ಚಿತ್ರರಂಗವನ್ನೇ ಹಾಗೂ ಸಂಗೀತ ಕ್ಷೇತ್ರವನ್ನೇ ಅನಾಥರನ್ನಾಗಿ ಮಾಡಿ ಹೋಗಿದ್ದಾರೆ. ಅವರು ಅಗಲಿದ್ರು ಕೂಡ ಅವರ ಹಾಡುಗಳು, ಅವರ ಧ್ವನಿ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರುತ್ತೆ. 40,000ಕ್ಕೂ ಅಧಿಕ ಹಾಡುಗಳನ್ನು 16 ಭಾಷೆಗಳಲ್ಲಿ ಹಾಡಿರುವಂತಹ ಸಂಗೀತ ಕ್ಷೇತ್ರದ ದಂತಕತೆ ಎಸ್ ಪಿ ಬಿ. ಎಸ್ ಪಿ ಬಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಹಾಗೆ ಅವರ ಅಗಲಿಕೆ ನಮ್ಮೆಲ್ಲರಿಗೂ ನೋವನ್ನು ತಂದಿದೆ, ಜೊತೆಗೆ ಇಡೀ ಭಾರತೀಯ ಚಿತ್ರರಂಗವೇ ಕಂಬನಿ ಮಿಡಿದಿದೆ. ಚಿತ್ರರಂಗದಲ್ಲಿ ಈಗಂತೂ ಡ್ರಗ್ಸ್ ಸ್ಕ್ಯಾಂಡಲ್, ನೆಪೋಟಿಸಂ, ಕಾಸ್ಟಿಂಗ್ ಕೌಚ್ ಈ ರೀತಿಯ ವಿಷಯಗಳನ್ನ ಕೇಳಿದ ಮೇಲಂತೂ ಯಾವ ಒಬ್ಬ ಹೊಸ ಪ್ರತಿಭೆ ಕೂಡ ಇಂಡಸ್ಟ್ರಿಗೆ ಕಾಲಿಡೋಕೆ ಭಯ ಪಡ್ತಾರೆ. ಆದ್ರೆ ರುಸ್ತಂನ ಬಡಗಿ ಶ್ರದ್ಧಾ ಶ್ರೀನಾಥ್, ಇಂಡಸ್ಟ್ರಿ ಅನ್ನೋದು ಅಂಥ ಕೆಟ್ಟ ಕ್ಷೇತ್ರ ಏನೂ ಅಲ್ಲ, ಇದು ತುಂಬಾನೇ ಒಳ್ಳೆ ಕ್ಷೇತ್ರ. ಕೆಟ್ಟ ವಿಷಯಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಇರುತ್ತೆ, ಹಾಗಂತ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಿ ಪಾಸಿಟಿವಿಟಿಯಲ್ಲಿ ಮುನ್ನುಗ್ಬೇಕು. 5 ವರ್ಷಗಳಾಯ್ತು ನಾನು ಇಂಡಸ್ಟ್ರಿಗೆ ಕಾಲಿಟ್ಟು, ಈವರೆಗೂ ಕೂಡ ನಾನು ಯಾವುದೇ ಆ ರೀತಿಯ ಕೆಟ್ಟ ಅನುಭವಗಳನ್ನ ಪಡೆದಿಲ್ಲ. ಹಾಗೆ ಇಂಡಸ್ಟ್ರಿ ಅನ್ನೋದು ತುಂಬಾ ಒಳ್ಳೆಯ ಕ್ಷೇತ್ರ, ಇದರಲ್ಲಿ ಕೆಲಸ ಮಾಡೋಕೆ ನನಗೆ ಬಹಳಷ್ಟು ಹೆಮ್ಮೆ ಇದೆ. ಒಳ್ಳೊಳ್ಳೆ ಪ್ರತಿಭೆಗಳು, ಹೊಸ ಹೊಸ ವಿಚಾರಗಳು ಇಂಡಸ್ಟ್ರಿಯಲ್ಲಿ ನಡಿಬೇಕು, ಹಾಗೆ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು. ಯಾವ ಒಂದು ಹುಡುಗಿಯೂ ಕೂಡ ಇಂಡಸ್ಟ್ರಿಗೆ ಕಾಲಿಡೋಕೆ ಹಿಂಜರಿಬಾರ್ದು, ಯಾವತ್ತೂ ಧೈರ್ಯದಿಂದ ಮುನ್ನುಗ್ಗಿ ಒಳ್ಳೆ ವಿಷಯಗಳನ್ನೇ ಆರಿಸಿಕೊಳ್ಳಿ ಅಂತ ಶ್ರದ್ಧಾ ಶ್ರೀನಾಥ್ ಹೊಸ ಪ್ರತಿಭೆಗಳು ಬರೋಕೆ ವೆಲ್ಕಮ್ ಮಾಡ್ತಿದ್ದಾರೆ. ಮೋಸ್ಟ್ ಹ್ಯಾಂಡ್ಸಮ್ ವಿಲನ್ ರಾಣಾ ದಗ್ಗುಬಾಟಿಯ ಮುಂದಿನ ಚಿತ್ರ ವಿರಾಟ ಪರ್ವ ಏನಾದರೂ ಓ ಟಿ ಟಿಯಲ್ಲಿ ರಿಲೀಸ್ ಆಗುತ್ತಾ ಅಂತ ಆನ್ಲೈನ್ ಪ್ರಿಯರು ಕಾಯ್ತಾ ಇದ್ರು. ಆದರೆ ನಾವು ರಾಣಾರ ದರ್ಶನವನ್ನು ಥಿಯೇಟರ್ನಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಡೈರೆಕ್ಟರ್ ವೇಣು. ವಿರಾಟ ಪರ್ವಂ ಚಿತ್ರ ತೆಲುಗಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹಾಗೂ ಸೆನ್ಸೇಷನಲ್ ಚಿತ್ರ. ಈ ಚಿತ್ರವನ್ನು ಥಿಯೇಟರ್ನಲ್ಲಿ ನೋಡಿದ್ರೇ ಅದಕ್ಕೊಂದು ಖಡಕ್ ಹಾಗೂ ಲುಕ್ ಇರೋದು, ಹಾಗಾಗಿ ನಾವು ಅದನ್ನು ಓ ಟಿ ಟಿಯಲ್ಲಿ ರಿಲೀಸ್ ಮಾಡೋದಿಲ್ಲ. ಓ ಟಿ ಟಿಯವರ ಕಡೆಯಿಂದ ನಮಗೆ ಅಪ್ರೋಚ್ ಬಂದಿದ್ರೂ ಕೂಡ ಅದನ್ನು ನಾವು ತಳ್ಳಿ ಹಾಕಿದ್ದೀವಿ. ಸೊ ಮುಂದಿನ ವರ್ಷ ಆದರೂ ಪರವಾಗಿಲ್ಲ, ಇನ್ನು 6 ತಿಂಗಳಾದರೂ ಪರವಾಗಿಲ್ಲ, ನಾವು ಥಿಯೇಟರ್ನಲ್ಲೇ ಈ ಮೂವಿಯನ್ನು ರಿಲೀಸ್ ಮಾಡ್ತೀವಿ ಎಂದಿದ್ದಾರೆ ಡೈರೆಕ್ಟರ್ ವೇಣು. ರಾಣಾ ಜೊತೆಗೆ ವಿರಾಟ ಪರ್ವಂ ಚಿತ್ರದಲ್ಲಿ ಸಾಯಿ ಪಲ್ಲವಿ ಹಾಗೂ ಪ್ರಿಯಾಮಣಿ ಜೊತೆಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ರಾಣಾ 1945 ಹಾಗೂ ಹಿರಣ್ಯಕಶಿಪು ಅನ್ನೋ ಇನ್ನೂ ಎರಡು ದೊಡ್ಡ ಪ್ರಾಜೆಕ್ಟ್ಸ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಬಾಲಿವುಡ್ನ ಮೋಹಕ ನಟಿ ರವೀನಾ ಟಂಡನ್ ಈಗ ಮೀಡಿಯಾದವರ ವಿರುದ್ಧ ಕಿಡಿಕಾರಿದ್ದಾರೆ. ಹಾಫ್ ಬೇಕ್ ನ್ಯೂಸ್ ಅಬೌಟ್ ಫಿಲ್ಮ್ ಇಂಡಸ್ಟ್ರಿ ಈಸ್ ಈಕ್ವಲ್ಸ್ ಟು ಟಿಆರ್ ಪಿ ರೇಟಿಂಗ್ಸ್ ಅಂತ ಟ್ವಿಟರ್ನಲ್ಲಿ ಹೇಳಿದ್ದಾರೆ. ಮೀಡಿಯಾದವರಿಗೆ ಪೂರ್ತಿಯಾಗಿರೋ ಮಾಹಿತಿ ಇರೋದಿಲ್ಲ, ಹಾಗಾಗಿ ಅವರು ಕನ್ಫ್ಯೂಷನ್ನಲ್ಲಿ ಅವರ ಪ್ರೇಕ್ಷಕರನ್ನ ಇಡ್ತಾರೆ. ಫಸ್ಟು ಫುಲ್ ಇನ್ಫಾರ್ಮೇಶನ್ ಅವರು ಪಡ್ಕೊಳ್ಬೇಕು, ಅದಾದ ನಂತರ ನಿಖರವಾದ ಮಾಹಿತಿಯನ್ನು ಆಡಿಯನ್ಸ್ಗೆ ಕೊಡಬೇಕು. ಇಲ್ಲವಾದಲ್ಲಿ ಇದೇ ರೀತಿ ಇಂಡಸ್ಟ್ರಿ ಬಗ್ಗೆ ಇಲ್ಲದಿಲ್ಲದ ಸುಳ್ಳುಗಳು, ವಿಚಾರಗಳು ಹೊರಗೆ ಬರ್ತಾ ಇರ್ತಾವೆ ಅಂತ ಹೇಳಿದ್ದಾರೆ. ಇದಕ್ಕೆ ಮೀಡಿಯಾ ಮಂದಿ ಗರಂ ಆಗಿರೋದಂತೂ ಸತ್ಯ. ಇನ್ನು ರವೀನಾ ಟಂಡನ್ ಸದ್ಯ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹಾಗೂ ಸೆನ್ಸೇಷನಲ್ ಚಿತ್ರ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF 2 ಚಿತ್ರದಲ್ಲೂ ಕೂಡ ಒಂದು ಸ್ಪೆಷಲ್ ರೋಲ್ನಲ್ಲಿ ಕಾಣಿಸಿಕೊಳ್ತಿದ್ದು, ಇತ್ತೀಚೆಗಷ್ಟೇ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಶೂಟಿಂಗನ್ನು ಕಂಪ್ಲೀಟ್ ಮಾಡಿ ಬಾಲಿವುಡ್ ಅಂಗಳಕ್ಕೆ ತೆರಳಿದ್ದಾರಂತೆ ರವೀನಾ. ಲಂಕಾದ
ದೀಪಾವಳಿ ತೊಟ್ಟು ಪಟೆ ಹುಡುಗರ ದಿಲ್ ಕ್ಯಾಚ್ ಮಾಡೋಕೆ ಬರ್ತಿದ್ದಾರೆ ಕನ್ನಡದ ಮಿಲ್ಕಿ ಬ್ಯೂಟಿ ಆಶಿಕಾ ರಂಗನಾಥ್. ಸದ್ಯ ಆಶಿಕಾ ರಂಗನಾಥ್ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅಭಿನಯದ ಮದಗಜ ಚಿತ್ರದ ಶೂಟಿಂಗ್ ಆಗಿ ಮೈಸೂರಿನಲ್ಲಿ ಬೀಳ್ಬಿಟ್ಟಿದ್ದಾರೆ. ಹಾಗೆ ಡೈರೆಕ್ಟರ್ ಮಹೇಶ್ ಹೇಳುವಂತೆ ಆಶಿಕಾ ರಂಗನಾಥ್ ಇದರಲ್ಲಿ ಪಕ್ಕಾ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಅಭಿನಯಿಸಿದ್ದಾರಂತೆ. ಕೈತುಂಬ ಬಳೆ, ಹಣೆ ತುಂಬ ಬೊಟ್ಟು, ಲಂಗಾ ದಾವಣಿ ಉಟ್ಟು ಹುಡುಗರ ಎದೆ ಜಲ್ಲನಿಸೋಕೆ ಸ್ಕ್ರೀನ್ನಲ್ಲಿ ಬರಲಿದ್ದಾರೆ ಆಶಿಕಾ ರಂಗನಾಥ್ ಅಂತ ಮಹೇಶ್ ಹೇಳಿದ್ದಾರೆ. ಈಗಾಗಲೇ 80% ಆಫ್ ದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಇನ್ನು 20% ಶೂಟಿಂಗ್ ಕಂಪ್ಲೀಟ್ ಆದರೆ ಮದಗಜ ಈಸ್ ಆಲ್ ಸೆಟ್ ಟು ಹಿಟ್ ದ ಸ್ಕ್ರೀನ್. ಸೊ ಆದಷ್ಟು ಬೇಗ ಮದಗಜ ಚಿತ್ರವನ್ನು ನಿಮ್ಮೆಲ್ರಿಗೂ ತೋರಿಸೋಕೆ ಕಾಯ್ತಿದ್ದೀವಿ ಅಂತ ಮಹೇಶ್ ಹೇಳ್ಕೊಂಡಿದ್ದಾರೆ. ಇನ್ನು ಆಶಿಕಾ ರಂಗನಾಥ್ ಅವರ ಮುಂದಿನ ಚಿತ್ರಗಳು ಯಾವುದು ಅಂದರೆ ಸಿಂಪಲ್ ಸುನಿ ಅವರ ಜೊತೆಗೆ ಅವತಾರ್ ಪುರುಷ್ ಹಾಗೆ ರೇಮು ಚಿತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಬಾಲು ಚಂದ್ರಶೇಖರ್ ಆಕ್ಷನ್ ಕಟ್ ಹೇಳ್ತಿದ್ದು ನಟ ಆದಿತ್ಯ ನಡೆಸ್ತಿರುವಂತಹ ಮುಂದುವರೆದ ಅಧ್ಯಾಯ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಕ್ಲೀನ್ ಯುಎ ಸರ್ಟಿಫಿಕೇಟ್ ಸಿಕ್ಕಿದೆ. ಇದರ ಮುಖಾಂತರ ಯಾವುದೇ ಕಟ್ ಮಾಡದೆ, ಯಾವುದೇ ಮ್ಯೂಟ್ ಇಡದೆ ಚಿತ್ರಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಯುಎ ಸರ್ಟಿಫಿಕೇಟ್ ಸಿಕ್ಕಿರುವುದು ಇಡೀ ಚಿತ್ರತಂಡಕ್ಕೆ ಖುಷಿಯನ್ನ ಕೊಟ್ಟಿದೆ. ಆದಿತ್ಯ ಈ ಚಿತ್ರದಲ್ಲಿ ಸೂಪರ್ ಕಾಪ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಜೊತೆಗೆ ಸುತ್ತಮುತ್ತ ನಡೆದಿರುವಂತಹ ಕರೆಂಟ್ ಅಫೇರ್ಸ್ಗಳ ವಿಷಯವನ್ನ ಇಟ್ಕೊಂಡು ಈ ಮೂವಿಯನ್ನ ಹೆಣ್ದಿದ್ದೀವಿ. ಹಾಗೆ ಈ ಮೂವಿ ಕಂಪ್ಲೀಟ್ ಸಸ್ಪೆನ್ಸ್ನ ಇಡೋದ್ರಲ್ಲಿ ತುಂಬಾನೇ ಯಶಸ್ವಿ ಆಗಿದೆ ಅಂತ ಹೇಳಿದೆ ಚಿತ್ರತಂಡ. ಇದಾಗಿತ್ತು ಈ ಹೊತ್ತಿನ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಮೈ ಮೂವಿ ಬಜಾರ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.